ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಈ ಪ್ರಜಾಕೀಯ ಯು ಪಿ ಪಿ ಪರವಾಗಿ ಬೆಂಗಳೂರಿನ ಒಂದು ಇದರಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ವಿ. ಇವತ್ತಿನ ದಿನ ನಮ್ಮ ಏನು ಬೆಂಗಳೂರು ಉತ್ತರ ಇಲ್ಲಿ ನೋಡಿ ಮಾತಾಡಿ. ಎಲ್ರಿಗೂ ನಮಸ್ತೆ, ನಿಮ್ಮ ಸಂತೋಷ್ ಬೆಂಗಳೂರು ಉತ್ತರ ನಾರ್ತ್ ಎಂ ಪಿ ಕ್ಯಾಂಡಿಡೇಟ್. ಸೊ ಇಲ್ಲಿ ಮನೆಗೆ ಬಂದಿದ್ದೀವಿ, ಸುಮಾರು ಕ್ಷೇತ್ರಗಳಿಗೆ ಇವತ್ತು ಭೇಟಿ ಕೊಟ್ವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಜನ. ಸೊ ಇಲ್ಲಿ ಸುಮಾರು ಜನ ವಾಲಂಟಿಯರ್ಸ್ ಬಂದಿದ್ದಾರೆ ಮಾತಾಡಲಿಕ್ಕೆ, ಅವರ ಒಂದು ಅನಿಸಿಕೆ ಹಂಚ್ಕೊಳ್ಳಿಕ್ಕೆ. ಯಾಕೆ ಅವರು ಯುವಕರು ಪ್ರಜಾಕೀಯನ್ನು ಒಪ್ಪಿ ಬಂದರು, ಅವ್ರ ಜೊತೆ ಸಂವಾದ ಮಾಡ್ತಾ ಇದ್ದೀವಿ. ಆ ಒಂದು ಕ್ಷಣನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ವಿ. ಆಮೇಲೆ ನೋಡಿ ಸಂತೋಷ್ ಅವರು, ಇವರು ಭಾಳ ಏನೋ ಒಂದು ಹೈಲೈಟ್ ಕ್ಯಾರೆಕ್ಟರ್ ಅಂದರೆ, ಇವ್ರಿಗೆ ಸುಮಾರು ಇವರು ಫೋನ್ ನಂಬರು ಈ ಇದ್ರಲ್ಲಿ ಪಾಂಪ್ಲೆಟಲ್ಲಿ ಹಾಕ್ಕೊಂಡಿದ್ದಾರೆ, ಓಕೆನಾ. ಇದು ಎಲ್ಲರಿಗೂ ಕೊಡ್ತಾ ಹೋಗ್ತಾರೆ. ಇದನ್ನು ನೋಡಿ ಇಂಪ್ರೆಸ್ ಆದಂಥ ಯುವಕರುಗಳು ಏನ್ರಿ ಬೆಳಿಗ್ಗೆ 7 ರಾತ್ರಿ 3 ಗಂಟೆವರೆಗೆ ಫೋನ್ ಮಾಡ್ತಾರ, ಪ್ರತಿ ಒಬ್ಬರಿಗೂ ಆನ್ಸರ್ ಮಾಡಿಕೊಂಡು ಇವರು ಸಂಪಾದನೆ ಮಾಡಿರೋ ಹುಡುಗರು ನೋಡಿ, ಎಷ್ಟು ಜನ ಹುಡುಗರನ್ನ ಇದು ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ ಎಲ್ಲರೂ ನೋಡಿ, ಎಲ್ಲ ಬಂದು ಕೂತಿದ್ದಾರೆ ನೋಡಿ. ಇವರೆಲ್ಲ ವಾಲಂಟಿಯರ್ಸು ನೋಡಿ, ಇಷ್ಟು ಜನ. ಇದು ಏನಂದರೆ, ಇವ್ರಿಗೆಲ್ಲ ಫಸ್ಟ್ ಆಶ್ಚರ್ಯ ಆಗಿದ್ದು ಏನಂದರೆ, ಅರೆ ಎಂ ಪಿ ಕ್ಯಾಂಡಿಡೇಟ್ ನಮ್ಮ ಹತ್ರ ಮಾತಾಡ್ತಾರಾ ಅಂತ. ಏನ್ರಿ ನೀವೇ ಹೇಳ್ರಿ ನಿಮ್ಮ ಅನುಭವನ, ಬನ್ನಿ ಹೇಳಿ. ಹಾಂ ಎಲ್ರಿಗೂ ನಮಸ್ಕಾರ. ರಂಜಿತ್ ಅಂತ, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಮನೆ ಇರೋದು, ಪಿಣ್ಯಾಸ ಗೇನ್ಸ್ಟೇಜ್ ಅಲ್ಲಿ. ಯುಗಾದಿ ಹಬ್ಬದ ದಿನ ನಾನು ಸಂತೋಷ್ ಅವ್ರದ್ದು ನಂಬರ್ ತಗೊಂಡು, ಫೇಸ್ಬುಕ್ ಅಲ್ಲಿ ಸಂತೋಷ್ ಅವ್ರದ್ದು ನಂಬರ್ ತಗೊಂಡು ಇವ್ರಿಗೆ ನಾನು ಕಾಲ್ ಮಾಡಿದೆ. ಇವ್ರ ಹತ್ರ ವಿಚಾರಗಳು ತಿಳ್ಕೊಳ್ಳೋಣ, ಪ್ರಜಾಕೀಯದ ಬಗ್ಗೆ ಏನು ವಿಚಾರ, ಏನು ಇಂಟೆನ್ಷನ್ ಇದೆ ಇವ್ರದ್ದು ಅಂದ್ಬಿಟ್ಟು ತಿಳ್ಕೊಳ್ಳೋಣ ಅಂದ್ಬಿಟ್ಟು ಸರ್ ಫೋನ್ ಮಾಡಿದೆ. ನಾನು ಸಂತೋಷ್ ಅವ್ರಿಗೆ ಫೋನ್ ಮಾಡಿ ಒಂದು 15-20 ನನಗೆ ಯಾವುದು ರಿಟರ್ನ್ ಕಾಲ್ ಬಂದಿಲ್ಲ, ಅಂದರೆ ಇವ್ರು ಕಾಲ್ ಪಿಕ್ ಮಾಡಿಲ್ಲ. ಒಂದು 20 ಯಾವುದು ಕಾಲ್ ನನಗೆ ರಿಟರ್ನ್ ಬಂದಿಲ್ಲ ಇವ್ರ ಕಡೆಯಿಂದ. ಸೊ ನಾನು ಅವಾಗ ಅಂದ್ಕೊಂಡೆ ಇವರು ಎಲ್ಲರೂ ಥರನೇ ಬ್ಯುಸಿ ಆಗೋಗ್ಬಿಟ್ಟಿರ್ತಾರೆ ಬಿಡಿ ಅಂದ್ಕೊಂಡು ಸುಮ್ಮನಾದ. ಅದಾದ ಒಂದು 20 ಆದರೆ ನಾನು ಮೊಬೈಲ್ ಚಾರ್ಜ್ಗೆ ಹಾಕಿದ್ದೆ, ನಾನು ಊಟ ಮಾಡ್ತಾ ಇದ್ದೆ, ಒಬ್ಬಟ್ಟು ತಿಂತಾ ಇದ್ದೆ. ನಮ್ಮ ತಾಯಿಯವರು ಕೇಳಿದ್ರು ಯಾವುದೋ ಒಂದು ಫೋನ್ ಬಂದಿದೆ ನೋಡಪ್ಪ ಅಂತ. ನಾನು ಯಾರಮ್ಮ ಅಂದೆ, ಆಲ್ರೆಡಿ ಇವ್ರ ನಂಬರ್ ನಾನು ಸೇವ್ ಮಾಡಿದ್ದೆ, ಸಂತೋಷ್ ಎಂ ಪಿ ಯು ಪಿ ಪಿ ಅಂತ ಸೇವ್ ಮಾಡಿದ್ದೆ. ನಮ್ಮ ತಾಯಿ ಅದನ್ನು ನೋಡ್ಬಿಟ್ಟು ಹೇಳಿದ್ರು, ಯಾರೋ ಸಂತೋಷ್ ಎಂ ಪಿ ಅಂತ ಫೋನ್ ಮಾಡ್ತಿದ್ದಾರೆ ನೋಡು ಅಂತ. ನನಗೂ ಶಾಕ್ ಆಯಿತು, ರಿಟರ್ನ್ ಮಾಡ್ತಿದ್ದಾರಲ್ಲ ಅಂತ. ಸರ್ ಅಂದ್ಬಿಟ್ಟು ನಾನು ಸಾರ್ ಹತ್ರ ಮಾತಾಡ್ದೆ, ಒಂದು 10 ಮಾತಾಡ್ದೆ, ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡೋಣ ಅಂತ ಕೇಳಿದೆ. ಒಪ್ಕೊಂಡ್ರು ಮೀಟ್ ಮಾಡ್ತೀನಿ ಅಂತ. ಅದಾದ್ಮೇಲೆ ನಮ್ಮ ತಾಯಿ ಕೇಳಿದ್ರು ಯಾರವರು ಸಂತೋಷ್ ಅಂತ. ನಾನು ಹೇಳಿದೆ ಈ ಥರ ಪ್ರಜಾಕೀಯ ಪಾರ್ಟಿಯಿಂದ ಎಂ ಪಿ ಕ್ಯಾಂಡಿಡೇಟ್ ನಮ್ಮ ಬೆಂಗಳೂರು ನಾರ್ತ್ಗೆ ಅಂತ. ನಮ್ಮ ತಂದೆ ಇದ್ಕೊಂಡು ನಿಜಾನ ಅವರೇ ಫೋನ್ ಮಾಡಿದ್ರಾ ಅಂತ ಕೇಳೋದು. ನಾನು ಆಮೇಲೆ ಮತ್ತೆ ಫೇಸ್ಬುಕ್ಕಲ್ಲಿ ತೋರಿಸ್ದೆ, ಅವ್ರದೇ ನಂಬರ್ ಇದು, ಅವರೇ ಕಾಲ್ ಮಾಡಿದ್ರು ಅಂತ. ಅವ್ರು ನಮ್ಮ ತಂದೆ ಬೇರೆ ಪಾರ್ಟಿ ಕಡೆ ಒಲಿದಿದ್ದು, ಯಾವಾಗ ಒಬ್ಬ ಎಂ ಪಿ ಕ್ಯಾಂಡಿಡೇಟ್ ನಮ್ಮ ಪ್ರಜಾಕೀಯ ಪಕ್ಷಕ್ಕೆ ಕಾಲ್, ಒಬ್ಬ ಯಾವುದೋ ಸಾಮಾನ್ಯ ವ್ಯಕ್ತಿ ಕಾಲ್ ಮಾಡಿಬಿಟ್ಟು ಹೇಳಿ ಅಂದ್ಬಿಟ್ಟು ರಿಟರ್ನು ಒಂದು ಅವ್ರ ಅಭಿಪ್ರಾಯ ತಿಳ್ಕೊತಾರಲ್ಲ, ಅದೊಂದೇ ಕಾರಣಕ್ಕೋಸ್ಕರ ನಾನು ಈ ಪಾರ್ಟಿಗೆ, ಪ್ರಜಾಕೀಯ ಪಾರ್ಟಿಗೆ ನಾನು. ಓಕೆ, ಈಗ ಹಂಗಿರ್ತಾರೆ, ಆಮೇಲೆ ನೀವು ಹಿಂಗೆ ಇರ್ತೀರೇನ್ರಿ, ಅಕಸ್ಮಾತ್ ಜನ ನಿಮ್ಮನ್ನ ಗೆಲ್ಲಿಸ್ಬಿಟ್ರೆ ಖಂಡಿತ ಖಂಡಿತ. ಮತ್ತೆ ಇದೇ ತರ ಫೋನ್ ಕಾಲ್ಗಳು ಸುರಿ ಮಳೆ ಆಗುತ್ತೆ, ಅವಾಗೆಲ್ಲ ಲಿಂಕ್ ಇಡ್ತೀರಾ, ಕಾಂಟ್ಯಾಕ್ಟ್ ಇಟ್ಕೊಂತೀರಾ ನೀವು? ಖಂಡಿತವಾಗಿ. ಹೆಂಗ್ ಸಾಧ್ಯ ಅವಾಗ? ಈಗ ನಿಮಗೆ ಒಂದು ದಿನಕ್ಕೊಂದು 300 ನಮ್ಮ ಫೋನ್ ನಂಬರ್ ಫೋನ್ ಕಾಲ್ ಬರ್ಬೋದು, ಆಗ 30,000 ಫೋನ್ ಕಾಲ್ ಬರುತ್ತೆ, ಹೆಂಗ್ ಮಾಡ್ತೀರಾ? ಖಂಡಿತವಾಗಿ, ಯಾರೇ ಫೇಸ್ಬುಕ್ ಅಲ್ಲಾಗ್ಲಿ ವಾಟ್ಸ್ಆ್ಯಪ್ ಅಲ್ಲಾಗ್ಲಿ ಅದಕ್ಕೆ ಒಂದು ಲಿಂಕ್ ಮಾಡ್ಕೊಂತೀರಾ ನೀವು ಜನಸಂಪರ್ಕಕ್ಕೆ, ಒಂದು ರಿಪೋರ್ಟಿಂಗ್ ಅಂತ ಮಾಡಿಕೊಂಡು ಅದನ್ನ ಯಾವ ರೀತಿ ಫಾಲೋ ಅಪ್ ಮಾಡೋದು. ಇವಾಗ ಇನ್ ಕೇಸ್ ನನಗೆ ಕರೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸ್ವೀಕರಿಸಕ್ ಆಗ್ಲಿಲ್ಲ ಅಂತಂದ್ರೆ ಅವರಿಗೆ ನನ್ನ ಬಿಡುವಿನ ಸಮಯದಲ್ಲಿ ಪುನಃ ಕರೆ ಮಾಡಿ ಕೆಲವೊಂದ್ಸರಿ ನಾನು ಕ್ಷಮೆ ಕೇಳ್ತೀನಿ, ನಾನು ನಿಮ್ಮ ಒಂದು ಕರೆಯನ್ನ ಸ್ವೀಕರಿಸಕ್ ಆಗಲಿಲ್ಲ. ಈಗ ಅದಕ್ಕೊಂದು ನೆಟ್ವರ್ಕ್ ಮಾಡ್ಕೊಂತೀರಾ? ಅದಕ್ಕೊಂದು ನೆಟ್ವರ್ಕ್ ಮಾಡ್ಕೊಂಡು. ಜನಸಂಪರ್ಕನೇ ಬಹಳ ಮುಖ್ಯ. ಫಸ್ಟ್ ಪ್ರಜಾಕೀಯದಲ್ಲಿ ಮೊದಲು ಮಾಡಬೇಕಾದ್ದು ಜನರ ಜೊತೆ ಸಂಪರ್ಕ. ಹೌದು, ಯಾಕಂದ್ರೆ ಆ ಸಂಪರ್ಕ ಇದ್ರೇನೆ ನಿಮ್ಗೆ ಮ್ಯಾನಿಫೆಸ್ಟೋ ಅವರಿಂದ ಸಿಗಕ್ಕೆ ಸಾಧ್ಯ. ಕರೆಕ್ಟ್ 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 ಅಲ್ವಾ? ಯಾಕಂದ್ರೆ ಇದರಲ್ಲಿ ನಮ್ದ್ರಲ್ಲಿ ಮ್ಯಾನಿಫೆಸ್ಟೋ ಅನ್ನೋದು ನಾವು ಮಾಡ್ತಾ ಇಲ್ಲ. ಮ್ಯಾನಿಫೆಸ್ಟೋ ಅನ್ನೋದು ಜನರನ್ನ ಕೇಳೋದೇ ಮ್ಯಾನಿಫೆಸ್ಟೋ, ಜನರಿಗೆ ಏನ್ ಬೇಕು ಅನ್ನೋದೇ ಮ್ಯಾನಿಫೆಸ್ಟೋ, ಈ ಪಕ್ಷದ ಮೂಲ ಸಿದ್ಧಾಂತ ಅದು. ಯಾಕಂದ್ರೆ ಜನ ಆರ್ಡರ್ ಮಾಡಬೇಕು, ಅದನ್ನ ತೊಗೊಂಡಾಗ ಅಡ್ಮಿನಿಸ್ಟ್ರೇಷನ್ ಮುಂದೆ ಇಟ್ಟು ಕೆಲಸ ಮಾಡಿಸುವಂಥದ್ದು, ರಿಪೋರ್ಟ್ ಕೊಡುವಂಥದ್ದು. ಅದು ನೀವು ಪಕ್ಕ IT ಬ್ಯಾಕ್ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿದವ್ರು, ಇವರು ಟೈಮ್ ಲೈನ್, ಟಾರ್ಗೆಟ್, ರಿಪೋರ್ಟಿಂಗ್ ಎಲ್ಲ ಗೊತ್ತು ನಿಮ್ಗೆ. ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಅಕಸ್ಮಾತ್ ನೀವು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಜನ ರಿಜೆಕ್ಟ್ ಮಾಡಿದ್ರೆ ನೀವು ಖಂಡಿತ ರಿಸೈನ್ ಕೊಟ್ಟು ರಿಸೈನ್ ಮಾಡ್ಬಿಟ್ಟಾಗ್ತೀರಾ? ಖಂಡಿತ, ಎರಡನೇ ಮಾತೇ ಇಲ್ಲ. ಎರಡನೇ ಮಾತೇ ಇಲ್ಲ, ಬಟ್ ಅದು ಆಗಕ್ ಬಿಡಲ್ಲ ನೀವು. ನಾವು ಅದಾಗಕ್ ಬಿಡಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ. ಹೌದು, ಅಪ್ ಟು ಡೇಟ್ ಆಗಿ ಮಾಡ್ತೀವಿ. ಓಕೆ ಓಕೆ, ಆ ನಂಬಿಕೆ ಜನಕ್ಕೆ ಬಂದಾಗ ನಿಮ್ಮನ್ನ ದೇವರಾಣೆ ಜನ ಗೆಲ್ಲಿಸ್ತಾರೆ. ಆಮೇಲೆ ಇನ್ಯಾರ ಏನಾರ ಮಾತಾಡೋದು ಏನ್ರಪ್ಪ ಹೇಳಿ, 1 ಹಾ
ಮಾತಾಡಿ. ನೀವಿಲ್ಲೇ ಬನ್ನಿ, ಇಲ್ಲಿ ಬಂದು ಕೂತ್ಕೊಳ್ಳಿ, ಇವ್ರ ಪಕ್ಕದಲ್ಲೇ ಬನ್ನಿ ಕೂತ್ಕೊಳ್ಳಿ ಇಲ್ಲಿ. ಹಾಂ ಮಾತಾಡಿ. ಹಾಂ ಸಂತೋಷ್ ನಿಮ್ಮ ಜೊತೆ ಹಿಂಗಿಟ್ಕೊಳ್ಳಿ. ಓಕೆ ನಮಸ್ಕಾರ ಎಲ್ಲರಿಗೂ. ರಾಜೇಶ್ ಅಂತ, ನಾವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ. ಇದು ನಾವು ಯಾವುದೇ ಆಗಲಿ ಜಾತಿ ಅಥವಾ ಹಣ ಮೀರಿದಂಥ ಒಂದು ಪಕ್ಷ ಬೇಕಾಗಿತ್ತು. ಅವ್ರನ್ನ ತೋರಿಸ್ರಿ ಸಂತೋಷ. ಸೊ ಹಾಗಾಗಿ ಹುಡುಕ್ತಾ ಇದ್ವಿ. ಇದು ಸೂಪರ್ ಫಿಲಮ್ ಅಲ್ಲೇ ನಮ್ಗೆ ಉಪ್ಪಿ ಸರ್ ಹಂಗೆ ಕೊಟ್ಟು ಹೋಗಿದ್ರು ನಮ್ದು ಸಿನಿಮಾ ನೋಡಿ. ಹಾಗಾಗಿ ನಮ್ಗೆ ನನ್ಗೆ ಯಾವತ್ತಿದ್ರು ಒಂದು ಎಜುಕೇಶನ್ ಸಿಸ್ಟಮ್ ತೀರಾ ಅಧ್ವಾನ ಆಗಿದೆ. ಅದು ಬುಡ ಇದ್ರಿಂದಾನೇ ನಾವು ಒಂದು ಸಿಸ್ಟಮ್ ಅಲ್ಲಿ ನಾವೇನೋ ಚೇಂಜ್ ಮಾಡಬೇಕು. ಅದು ನಮ್ಗಿಲ್ಲಿ ಕಾಣಿಸ್ತಾ ಇದೆ, ದೂರದೃಷ್ಟಿ ಇದೆ. ಹಾಗಾಗಿ ಇವತ್ತಿಂದಾನೇ ಏನಾರು ಸ್ಟಾರ್ಟ್ ಆಗ್ಬೋದಾ ಅಂತ ನಂಬ್ಕೊಂಡ್ಬಂದಿದ್ದೀವಿ. ಮುಂದೆ ಹೋಯ್ತೀನಿ ಅಂತ. ನೋಡಿ ಎಲ್ಲ ಹೇಳ್ತಾ ಇದಾರೆ, ಬನ್ರಿ. ಎಲ್ಲರೂ ಮಾತಾಡ್ಲೇಬೇಕಂತ ಮಾತಾಡ್ಬೇಡಿ ಆಮೇಲೆ. ಓಕೆನಾ? ಚಿಕ್ಕದಾಗಿ ಏನ್ ವಿಷಯ ಇದೆಯೋ ಜನಗಳಿಗೆ ಅವ್ರಿಗೆ ಕೆಲಸ ಇರುತ್ತೆ. ಏನ್ ವಿಷಯ ಚಿಕ್ಕದಾಗಿ ಹೇಳಿ. ನೈಟ್ 12 ನನಗೆ ಮೆಸೇಜ್ ಮಾಡಿ ಸಾರಿ ಕೇಳಿ ಇವ್ರು ನನಗೆ ವಿಷಯ ತಿಳಿಸಿದ್ದಾರೆ, ಅದಕ್ಕೆ ನಾನು ಕೃತಜ್ಞತೆ ಪಡ್ತೀನಿ. ಮತ್ತೆ ಮಧ್ಯಾಹ್ನ 2 ಗಂಟೆಗೆ ಕರೆಕ್ಟ್ ಆಗಿ ನನ್ನ ಫೋನ್ ಪಿಕ್ ಮಾಡಿಲ್ಲ, ದೇವಸ್ಥಾನದಲ್ಲಿದ್ರು. ಆದ್ರೂ ಕೂಡ ತಿರ್ಗಾ ದೇವಸ್ಥಾನದಿಂದ ಹೊರಗಡೆ ಬಂದ್ಮೇಲೆ ಕರೆಕ್ಟ್ ಆಗಿ ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಎಲ್ಲರೂ ಹಂಗೆ ಇರ್ತಾರೆ, ಗೆದ್ರ ಮೇಲೆ ಹಂಗೆ ಇರ್ತಾರೆ. ಥ್ಯಾಂಕ್ ಯು ಅಂದ್ರೆ ಜನಕ್ಕೆ ನೀವು ಕರೆಕ್ಟ್ ಆಗಿ ಹೇಳಬೇಕು, ಇದೇ ತರ ರಿಪೋರ್ಟಿಂಗ್ ಕೊಡ್ತೀವಿ, ಆ ವ್ಯವಸ್ಥೆ ಇರೋದಕ್ಕೆ ಬಂದಿದೀವಿ. ಯಾಕೆಂದ್ರೆ ಒಂದು ಡಿಸಿಪ್ಲಿನ್ ಅಲ್ಲಿ ಕೆಲಸ ಮಾಡಿ ಅನುಭವ ಇರೋದ್ರಿಂದ ಅದ್ರ ಬೆಲೆ ಮತ್ತೆ ಆ ಒಂದು ಜನಸಂಪರ್ಕದ ಒಂದು ವಿಶ್ವಾಸ ಈಗ ಗಳಿಸ್ತಾ ಇದೀನಿ ಅಂದ್ರೆ ಸುಮಾರು ಜನರು ತಿರ್ಕೊಂಬಿಡಿ ಬನ್ನಿ, ಈ ಕಡೆ ಇವ್ರ ಕಡೆನೆ ತಿರ್ಕೊಂಬಿಟ್ಟು ನೋಡೋಣ. ಹಾ ಬನ್ನಿ. ಹಾ ಹೇಳಿ. ಎಲ್ಲರೂ ಅವರು ಬರ್ತಾರೆ. ಸುಮಾರು ಜನ ನನಗೆ ಬೆಂಬಲ ಕೊಟ್ಟು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಜನರ ಒಂದು ಸಂಪರ್ಕ ಮಾಡ್ತಾ ಇರುವಾಗ ಒಂದು ಸಂಪಾದನೆ ಮಾಡಿದ್ದೀನಿ ಅವ್ರ ವಿಶ್ವಾಸನ. ಎಲ್ಲರೂ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾ ಇದಾರೆ. ಹೌದು, ನಿಮ್ಮಂತ ಯುವಕರು ಬರಬೇಕು. ಒಂದು ಸಂದರ್ಶನದ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಅವರು ಯಾವ ರೀತಿ ನೀವು ನಿಮ್ಮ ಒಂದು ಕ್ವಾಲಿಟೀಸ್ನ ಐಡೆಂಟಿಫೈ ಮಾಡಿದ್ದಾರೆ, ನೀವು ಎಷ್ಟು ಹೊರಗರು. ಹೌದಪ್ಪ, ನಿಮ್ಮಂಥವ್ರು ಬಂದರೆ ಒಂದು ಒಳ್ಳೆಯ ಕಾರ್ಯಕ್ಕೆ ಒಂದು ಹೆಜ್ಜೆ ಆಗುತ್ತೆ ಅಂತೇಳಿ ಎಲ್ಲ ಹೇಳಿ ತುಂಬ ಒಲವು ತೋರ್ತಾ ಇದ್ದೀರಾ. ಈ ಹಿಂದ್ಗಡೆ ನೀವೇನು ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ವಾಲಂಟಿಯರ್ ಆಗಿ ಬಂದು ತಮ್ಮ ತಮ್ಮ ಕ್ಷೇತ್ರಗಳಿಂದ ಬಂದು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು 10 ಜನಕ್ಕೆ ಹೇಳ್ತಾ ಇದ್ದಾರೆ, 100 ಆಗಲಿ 100,000 ಆಗಲಿ, ಈ ರೀತಿ ನೀವು ನೋಡ್ತಾ ಇರ್ತಕ್ಕಂಥವ್ರು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿನ ನಿಲ್ಲಿಸಿದ್ದಾರೆ. ದಯವಿಟ್ಟು ಹೊಸ ಪ್ರತಿಭೆಗೆ ಅವಕಾಶ ಕೊಡಿ. ಇಲ್ಲಿ ಏನು ಅಂದ್ರೆ ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಬಿಟ್ಟೋಗುವಂತ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ನೀವು ಒಂದು ದಿನ ಓಟ್ ಹಾಕಿ ಬೇರೆಯವ್ರಿಗೆ ನೀವು ಗೆಲ್ಲಿಸ್ಬೋದು. ಇವಾಗ ನಾನು ಸೋಲ್ಬೋದು ಅಥವಾ ಯಾರೇ ಸೋಲ್ಬೋದು. ಒಂದು ದಿನ ನನ್ಗೆ ಬೇಜಾರಾಗ್ಬೋದು, ಏನಪ್ಪ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ನನ್ಗೆ ಗೆಲ್ಲಿಸ್ಲಿಲ್ಲ ಅಂತ. ಆದರೆ ನೀವು ಗೆಲ್ಲಿಸಿರ್ತಕ್ಕಂಥ ವ್ಯಕ್ತಿ ನಿಮಗೆ ಸಿಗದೆ ಹೋದಾಗ 5 ವರ್ಷ ನೀವೇನು ಮಾಡೋಕ್ಕಾಗಲ್ಲ. ಒಂದು ದಿನ ಮುಖ್ಯನಾ, 5 ವರ್ಷ ಮುಖ್ಯನಾ, ನೀವೇ ಯೋಚನೆ ಮಾಡಿ. ಓಕೆ, ಒಟ್ಟಿನಲ್ಲಿ 5 ವರ್ಷ ನೀವು ಕಂಟಿನ್ಯೂಸ್ ಆಗಿ 5 ವರ್ಷ ಕಂಟಿನ್ಯೂಸ್ ಆಗಿ ಜನಸಂಪರ್ಕದಲ್ಲಿ. ಖಂಡಿತ ಖಂಡಿತ. ನೀವು ಡೆಲ್ಲಿಗೆ ಹೋಗಲ್ವಾ ಅಂದ್ರೆ ಪಾರ್ಲಿಮೆಂಟ್ ಮಾತಾಡೋದಕ್ಕೆ? ಡೆಲ್ಲಿಗೂ ಹೋಗ್ತೀನಿ, ಇಲ್ಲಿಗೂ ಬರ್ತೀನಿ. ಓಕೆ, ಡೆಲ್ಲಿಗೆ ಹೋಗ್ಬಿಟ್ಟು ಪೇಪರ್ ಗೇಪರ್ ಇಟ್ಕೊಂಡು ರಿಪೋರ್ಟ್ ಕೊಡ್ತೀರಾ? ಏನ್ ನಿಮ್ದೇನ್ರ ಸ್ಕಿಲ್ ಯೂಸ್ ಮಾಡಿ ಒಂದು PPT ಪ್ರೆಸೆಂಟೇಷನ್? PPT ಪ್ರೆಸೆಂಟ್ ಇರ್ಬೋದು, ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಆಗಿರ್ಬೋದು. ಈ ರೀತಿಯ ಒಬ್ಬ ಸಂಸದನು ಇದಾನ, ಈ ರೀತಿನೂ ಮಾಡ್ಬೋದಾ ಅನ್ನೋದನ್ನ ನಾನು ಖಂಡಿತವಾಗಿ ಒಂದು ವ್ಯವಸ್ಥೆನ ನಿಮಗೆ ಪರಿಚಯಿಸ್ಬೋದು. ನನ್ನ ದಿನನಿತ್ಯದ ಕಾರ್ಯಕ್ರಮ ಇರ್ಬೋದು, ಯಾರೇ ಶಾಸಕರನ್ನ ಭೇಟಿಯಾಗೋದಿರ್ಬೋದು, ನನ್ನ ಒಂದು ದೈನಂದಿನ ಚಟುವಟಿಕೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು ನಿಮ್ಮ ಮುಂದೆ ಇಡ್ತೀನಿ. ನೀವು ಆಯ್ಕೆ ಮಾಡಿದಾಗ ಆ ಒಂದು ಅವಕಾಶನ, ನನ್ನ ಒಂದು ಕಾರ್ಯಕ್ರಮ ನಿಮಗೆ ಗೊತ್ತಿರಬೇಕು. ಹೌದಪ್ಪ, ನಾನು ಈ ವ್ಯಕ್ತಿ ಓಟ್ ಹಾಕಿ ಗೆಲ್ಲಿಸಿದ್ದೀನಿ ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಅಂದರೆ ಒಂದು ಸತಿ ಒಂದು 15 ಡೇಸ್ ತಿಂಗಳಿಗೊಂದು ರಿಪೋರ್ಟ್ ಕೊಡ್ತೀರಾ ಜನಕ್ಕೆ? ಖಂಡಿತ, ವಾರಕ್ಕಾಗಲಿ 2 ವಾರಕ್ಕಾಗಲಿ. ಅದ್ರ ಬದಲು ಒಂದು ಕೆಲಸ ಮಾಡ್ಬೋದಲ್ಲ ನೀವು, ಇದೇ ತರ ಲೈವ್ ಅಲ್ಲೇ ನೀವು ಕೆಲಸ ಮಾಡ್ಬಿಟ್ರೆ ಹೆಂಗಿರುತ್ತೆ? ಎವ್ರಿ ಸೆಕೆಂಡ್ ರಿಪೋರ್ಟ್ ಸಿಗುತ್ತೆ ಜನಕ್ಕೆ. ಖಂಡಿತ ಖಂಡಿತ. ನಾವು ಏನೇ ಸೆಷನ್ ಮಾಡಿದ್ರು ಒಬ್ಬರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಹಿಂಗೆ ಲೈವ್ ಮಾಡ್ತೀವಿ. ಹಿಂಗೆ ಲೈವ್ ಮಾಡಿ ಒಂದು ಪ್ರಾಜೆಕ್ಟ್ ಗೆ ಸೈನ್ ಮಾಡ್ಬೇಕಾದ್ರೆ ಇಷ್ಟು ಪಾಯಿಂಟ್ಸ್ ನ ನಾನು ಕ್ವಾಲಿಟಿನ ಒಪ್ಕೊಂಡು ಈ ಗುಣಗಳನ್ನ ನಾನು ಒಪ್ಕೊಂಡು ಸೈನ್ ಮಾಡ್ತಾ ಇದೀನಿ. ನೋಡಿ, ಇವರೇ ಅಧಿಕಾರಿ, ಇವರೇ ಕಾಂಟ್ರಾಕ್ಟರ್, ಇವ್ರನ್ನೇ ನಾನು ನೇಮಕ ಮಾಡ್ತಾ ಇರೋದು ಅನ್ನೋದನ್ನ ಲೈವ್ ಅಲ್ಲೇ ತೋರಿಸ್ಬಿಡ್ತೀನಿ. ಅವ್ರೇನ್ರ ಸ್ವಲ್ಪ ಹೇಳ್ಬಿಟ್ಟು ಸ್ವಲ್ಪ ನಾವು ಮಾತಾಡ್ಕೊಂಡು ಮಾಡಿ ಅಂದ್ರೆ ಏನ್ ಮಾಡ್ತೀರಿ? ಇಲ್ಲ ಇಲ್ಲ, ಅದು ನೀವೇನ್ ಮಾತಾಡ್ತೀರ ಲೈವ್ ಅಲ್ಲೇ ಮಾತಾಡಿ. ಅಲ್ಲ ಅದೆಲ್ಲ ಇಲ್ಲಿ ಎಲ್ಲದಕ್ಕಿನ್ನ ಹೇಳ್ತೀನಿ ಕೇಳಿ. ನೋಡಿ, ಇಲ್ಲಿ ಎಲ್ಲದಕ್ಕೂ ಮೂಲ ಏನಂದ್ರೆ ನೀವು ಕೂಡ ಪ್ರಣಾಳಿಕೆ ಇದೆಯಲ್ಲ ಜನಗಳೇ, ನೀವು ಇವ್ರಿಗೆ ಕೊಡ್ತೀರಾ ಗೊತ್ತಾ? ಅದಾಗಬೇಕಷ್ಟೇ ನಿಮ್ ಕೆಲಸ.
ಅದಕ್ಕೆ ಬಡ್ಜೆಟ್ ಕೊಡಬೇಕು, ಅದಕ್ಕೆ ಏನಾಗ್ತಿದೆ, ಯಾವಾಗತ್ತೆ, ಹೇಗಾಗುತ್ತೆ, ಎಷ್ಟು ದಿನದಲ್ಲಿ ಆಗುತ್ತೆ, ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ, ಅಕಸ್ಮಾತ್ ಪ್ರಾಬ್ಲಮ್ ಆದರೆ ಅದು ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂತಾರೆ. ಇಷ್ಟು ಇವ್ರು ಕೊಟ್ಬಿಟ್ರೆ ಏನೂ ಮಾಡೋದು ಬೇಕಾಗಿಲ್ಲ. ಇದೇ ಥರ ಲೈವಲ್ಲಿ ಎಲ್ಲವನ್ನೂ ತೋರಿಸ್ತಾ ಹೋದರೆ ಸಾಕು ನಿಮಗೆ, ಇಡೀ ಅಡ್ಮಿನಿಸ್ಟ್ರೇಷನ್ ನೀವು ಟೈಮ್ ಇದ್ದಾಗ ಇವನ್ ಲೈವ್ ಬಂದಿದ್ರೆ ಗೊತ್ತಾ, ಆ ಥರ ನೀವು ಬಂದ್ಕೊಂಡು ನೋಡ್ಕೊಬೋದು. ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಬಿಡ್ಬೋದು. ಕರೆಕ್ಟ್ ಕರೆಕ್ಟ್, ನಿಮಗೆ ಒಂದು ನೋಟಿಫಿಕೇಶನ್ ತರ ಆಪ್ಷನ್ ಯಾವ ರೀತಿ ನಡೀತಾ ಇದೆ ಅಂತ ಅಂದ್ರೆ ನೋಡಿ, ಇದು 100% ಅಧಿಕಾರ ಜನಗಳ ಕೈಲಿ ಅಂದಾಗ ಸ್ವಲ್ಪ ಸಾಧ್ಯನ ಇದು. ಯಾಕಂದ್ರೆ ಇಷ್ಟು ವರ್ಷ ನಾವು ನೋಡದಿರೋದಿನ ಹೇಳ್ತೀರ ಸಿನಿಮ್ಯಾಟಿಕ್ ಆಗಿದೆ ಅನ್ಕೊಂಬೇಡಿ, ಇದು ಸಾಧ್ಯ. ಟೆಕ್ನಾಲಜಿ ಅಷ್ಟು ಚೆನ್ನಾಗಿದೆ, ಸೊ ಅದಕ್ಕೊಂದು ದಾರಿ ಮಾಡಿದೀವಿ. ಕಂಪ್ಲೀಟ್ ಆಗಿ ನಿಮ್ಮ ಕೈಲಿ ಅಧಿಕಾರ ಇರೋ ತರ ಒಂದು ಒಂದು ದಾರಿ ಮಾಡ್ಕೊಂಡಿದೀವಿ ಇದನ್ನ ಪ್ರಜಾಕೀಯ ಅಂತ. 100% ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಕರ್ನಾಟಕದಿಂದ ಸ್ಟಾರ್ಟ್ ಆಗಬೇಕು. ಸಣ್ಣ ಪುಟ್ಟ ರೆಕ್ಟಿಫಿಕೇಶನ್ ಆಗುತ್ತೆ ಇವಾಗ ನಮ್ಗೆ, ನಾವೇನ್ ಮೇಧಾವಿಗಳೆಲ್ಲ ಒಂದೇ ಸತಿ ಎಲ್ಲವನ್ನೂ ನಿಮ್ಗೆ ಹೇಳೋದಕ್ಕೆ ಒಂದು ಒಂದು ಕನಸಿದೆ. ಈ ತರ ಒಂದು ಅದ್ಭುತವಾದ ಒಂದು ಆಡಳಿತ ಬಂದ್ರೆ, ಜನಗಳು ಇನ್ವಾಲ್ವ್ ಆದ್ರೆ ಅದ್ಭುತ ಆಗುತ್ತೆ ಅಂತ. ಖಂಡಿತ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಏನ್ರಪ್ಪ ನೀವೇನ್ರ ಮಾತಾಡೋದಿದ್ಯಾ ಸರ್? ಒಂದು ಫೋಟೋದಲ್ಲಿ ಇಷ್ಟು ಶಿಸ್ತುಬದ್ಧವಾಗಿ ನಡೆದ್ರೆ ಪ್ರಜಾಕೀಯದಲ್ಲಿ ಮುಂದೊಂದು ದಿನ ಫ್ರೀ ಎಜುಕೇಶನ್ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ, ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ, ಎಲ್ಲಾನು ಒಳ್ಳೇದಾಗುತ್ತೆ ಸರ್. ಎಲ್ಲರಿಗೂ ಕಷ್ಟದಲ್ಲಿರೋರಿಗೆ, ಬಡವರಿಗೆ, ಎಲ್ಲರಿಗೂ ಒಂದು ಒಳ್ಳೆ ವೇದಿಕೆ ಆಗುತ್ತೆ ಇದು. ಪ್ರಜಾಕೀಯಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು. ಮೊದಲು ಒಂದು ಹೇಳಿದ್ದೀನಿ ನಿಮ್ಗೆ, ಕೆಲವು ತುಂಬಾ ಜನಕ್ಕೆ ಒಂದಿದ್ದೀನಿ, ಏನ್ ಸರ್ ನಮ್ದು ಕಾಣಿಸ್ತಾನೆ ಇಲ್ಲ ಅಂತ. ಇದು ಕಾಣಿಸಲ್ಲ, ಇದು ಎಲೆಕ್ಷನ್ ಆಗಿ ವೋಟ್ ಹಾಕಿದ ಮೇಲೆ ಕರೆಕ್ಟ್ ರಿಸಲ್ಟ್ ಕಾಣಿಸೋದು. ಯಾಕಂದ್ರೆ ಅದನ್ನ ತೋರಿಸ್ಕೊಳ್ಳೋದು ರಾಜಕೀಯ. ಏನ್ ನಮ್ಗೆ ಇಷ್ಟೊಂದು ಸಪೋರ್ಟ್ ಇದೆ ಅನ್ಬಿಟ್ಟು ಸಾವಿರಾರು ಜನ ಸೇರಿಸಿ ಅದನ್ನ ನೋಡ್ಬಿಟ್ಟು ಇವಾಗ ಅದೊಂದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ ನಮ್ಗೆಲ್ಲ. ಎಲ್ಲ ಒಂದು ಸಾವಿರಾರು ಜನ ಸೇರಿ ಓ ಪ್ರಜಾಕೀಯ ಸಖತ್ ಸಪೋರ್ಟ್ ಇದೆಯಪ್ಪ ಅಂತ, ಅಥವಾ ಟಿ ವಿಲಿ ಒಂದಷ್ಟು ಜನಕ್ಕೆ ಮೈಕ್ ಹಿಡಿದ್ಬಿಟ್ಟು ನಿಮ್ದು ವೋಟ್ ಯಾರಿಗ್ರಿ, ಪ್ರಜಾಕೀಯಕ್ಕೆ ಸರ್, ಪ್ರಜಾಕೀಯಕ್ಕೆ ಸರ್, ಪ್ರಜಾಕೀಯಕ್ಕೆ ಒಂದು ಹತ್ತು ಕಡೆ ಹೇಳ್ಬಿಟ್ಟು ಅಂದರೆ ಯು ಪಿ ಪಿಗೆ ಸರ್ ಆಟೋಗೆ ವೋಟ್ ಹಾಕ್ತೀವಿ ಅಂದ್ಕೊಳ್ಳೆ, ಓ ನಂದು ಆಟೋಗೆ ವೋಟ್ ಇಲ್ಲ, ನನ್ನ ವೋಟ್ ವೇಸ್ಟ್ ಆಗಲ್ಲ ಅಂತ. ಅದೆಲ್ಲ ಅಲ್ಲೇ ಇರೋದು, ಏನೋ ನಮ್ಮ ತಿಳುವಳಿಕೆಗಿರೋದು ಅಲ್ಲೇ. ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಏನಂದರೆ, ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೋ ಅದಕ್ಕೆ, ಪಾಲಿಟಿಕ್ಸ್ ಬಿಸ್ನೆಸ್ ಆದಾಗ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಬಿಸ್ನೆಸ್ ಆಗುತ್ತೆ, ಅವಾಗ ಈ ಥರದ್ದೆಲ್ಲ ಮಿಸ್ಲೀಡ್ಗಳಾಗುತ್ತೆ. ನಿಮ್ಮನ್ನು ನಿಮ್ಮೇಲೆ ಒಂದು ಏನೋ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೋಸ್ಕರ ಆ ಥರದ್ದೆಲ್ಲ ನಡೀತದೆ. ಇನ್ಫ್ಲೂಯೆನ್ಸ್ ಆಗ್ಬಿಡಿ, ಸತ್ಯ ಎಲ್ಲಿದೆಯೋ ಅಲ್ಲಿ ಹೋಗಿ ನೋಡಿ. ಇಷ್ಟು ಜನ ಸತ್ಯನ ಒಪ್ಕೊಂಡ್ ಬಂದಿದ್ದಾರೆ. ಒಟ್ಟಿನಲ್ಲಿ ನಾವು ಸಭೆ ಸಮಾರಂಭಗಳನ್ನ ಮಾಡಲ್ಲ, ರ್ಯಾಲಿಗಳನ್ನ ಮಾಡಲ್ಲ. ಮನೆ ಮಾಡಿ ಅವ್ರು ಮಾಡಬಾರ್ದು ಅಷ್ಟೇ, ನೀವು ಮಾಡ್ಕೊಳ್ಳಿ ಸರ್. ನಾವು ಅದನ್ನ ಫಾಲೋ ಮಾಡ್ತೇವೆ, ಮನೆ ಮನೆಗೆ ಹೋಗಿ ತಿಳಿಸುವಂತ ಕೆಲಸ ಮಾಡ್ತೀವಿ ನಾವು. ಯಾವುದೇ ಕಾರಣಕ್ಕೆ ರೋಡ್ ಅಲ್ಲಿ ಪಬ್ಲಿಕ್ ಗೆ ತೊಂದರೆ ಆಗುವಂತ ಎಂತ ಕೆಲಸ ಅಂತ ಕೆಲಸಗಳನ್ನ ನಾವು ಮಾಡಕ್ ಹೋಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ಒಬ್ಬೊಬ್ಬರಿಗೂ ಒಂದೊಂದು ಕೇಳ್ಕೊಳ್ಳೋದು ಏನಂದ್ರೆ, ನಿಮ್ ಮನೇಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ಪ್ರಜಾಕೀಯದ ಬಗ್ಗೆ ಪೂರ್ತಿ ಹೇಳಿ ಅವ್ರಿಗೆ ಒಂದು ಅರ್ಥ ಮಾಡಿ. ಅವ್ರು ಎಲ್ಲಿ ನೋಡ್ಬೇಕು ಇದನ್ನ ಪ್ರಜಾಕೀಯದ ಬಗ್ಗೆ ಹೇಳಿ ಅಂದ್ರೆ, ನೋಡಿ PRAJEEKEEY ಅಂತ ಆಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ವೆಬ್ಸೈಟ್ ಇದೆ. ಆಕ್ಟ್ ನಿಮ್ಮ ಉಪೇಂದ್ರ ನನ್ನ ಪೇಜಿಗೆ ಬಂದರೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಏನು ಸಂತೋಷ್ ಅವ್ರ ನಂಬರ್ ಕೊಟ್ಬಿಡಲ ಲೈವಲ್ಲಿ, ಇನ್ನೊಂದಷ್ಟು ಫೋನ್ಗಳು ಬಂದ್ಬಿಡಿ. ಓಕೆನಾ, ನೀವೇ ಹೇಳ್ಬಿಡಿ. 9000185 ಓಕೆನಾ, ಈ ನಂಬರ್ ಫೋನ್ ಮಾಡೋಣ ನೋಡಿ. ಏನ್ ಧೈರ್ಯ ಅವ್ರಿಗೆ, ಎಷ್ಟು ಕೊಡ್ತಾ ಇದ್ರಿ, ಎಷ್ಟು ಫೋನ್ ಬಂದ್ರು ನಾನು ರಿಸೀವ್ ಮಾಡ್ತೀನಿ ಅಂತ ಈಗಲೇ ರೆಡಿ ಆಗಿದ್ದಾರೆ. ಸೊ ರೆಸ್ಪಾನ್ಸ್ ಮಾಡ್ತಾರೆ. ಈ ತರ ನಿಮ್ಮ ಜೊತೆ ಟಚ್ ಅಲ್ಲಿ ಇರೋಂಥವ್ರನ್ನ ನೀವು ಆರಿಸಿ. ಏನೋ ಇವರು ಅಭ್ಯರ್ಥಿ ನಿಂತಿದ್ದಾರೆ, ಯಂಗ್ಸ್ಟರ್ ಐ ಟಿ ಕಂಪ್ನಿಲಿ ವರ್ಕ್ ಮಾಡಿರೋ ಅನುಭವ ಇರೋರು ಸಂತೋಷ್ ಅವರು. ನಿಮ್ಮೆಲ್ಲರ ಸಪೋರ್ಟ್ ಸಿಗುತ್ತೆ, ಆಟೋಗೆ ವೋಟ್ ಹಾಕಿ ಇವ್ರನ್ನ ಗೆಲ್ಲಿಸಿ ಒಂದು ಬೇರೆ ಥರದ ಸಿಸ್ಟಮ್ ನೋಡ್ತೀರಾ ಅಂತ ನಮ್ಗೆಲ್ಲರಿಗೂ ಒಂದು ಹೋಪ್ಸ್ ಇದೆ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಮತ್ತೆ ಸಿಗೋಣ. ಓಕೆ. ಓಕೆ.